ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಪ್ರತಿಯೊಬ್ಬರಲ್ಲಿ ತನ್ನದೇ ಆದ ಪ್ರತಿಭೆ ಇರುತ್ತದೆ. ಅದನ್ನ ಗುರುತಿಸಿ ಕಲಾವಿದರ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರಶಸ್ತಿ ಕೊಡುತ್ತಿರುವುದು ಶ್ಲಾಘನೀಯ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಮೇಡಿಗಾರ ಅಭಿಮತ. ಬೋರ್ವೆಲ್ಗೆ ಬಿದ್ದಿದ್ದ ಸುಜಿತ್ ವಿಲ್ಸನ್ ಸಾವು, ಫಲಿಸಲಿಲ್ಲ ಲಕ್ಷಾಂತರ ಜನತೆಯ ಪೂಜೆ. ತಮಿಳುನಾಡಿನ ತಿರುಚ್ಚಿಯಲ್ಲಿ ಕಳೆದ 3 ದಿನಗಳಿಂದ ನಡೆದ ಕಾರ್ಯಾಚರಣೆ. ನಾನು ಶಾಸಕನಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ, ಅದು ಜನರಿಗೂ ಗೊತ್ತಿದೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಶಾಸಕ ಎಂಸಿ ಮನಗುಳಿ ವಿರುದ್ಧ ರಮೇಶ್ ಬೂಸ್ನೂರ್ ಕಿಡಿ. ಈಗ ವಾರ್ತೆಗಳ ವಿವರ. ನಗರದ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆ ಬೆಂಗಳೂರಿನ ವತಿಯಿಂದ ಕರ್ನಾಟಕ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಮೇಡ್ಗರ್ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಅವರು ಕಲೆ ಯಾವುದೇ ಜಾತಿ ಧರ್ಮ ಭೇದಭಾವವಿಲ್ಲದೆ ಬರುವಂತಹದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವರದೇ ಆದ ಪ್ರತಿಭೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡುತ್ತಿರುವುದು ಸಂತೋಷದ ಸಂಗತಿ. ಆದರೆ ಸರ್ಕಾರ ಮಾಡದಿರುವುದು ಕೆಲಸಗಳನ್ನು ಇಂತಹ ಸಂಘ ಸಂಸ್ಥೆಗಳು ಮಾಡುವುದು ನಿಜವಾಗಿಯೂ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕಲಾವಿದರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ವಾಗ್ಮೋಡಿ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೇ ಇದ್ದರೂ ಕೂಡ ಪ್ರತಿಭೆಗಳನ್ನು ಹುಡುಕಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅವರುಗಳಿಗೆ ಒಂದು ವೇದಿಕೆಯನ್ನು ಕೊಡುವಂತಹ ಕೆಲಸ ಮಾಡಿಕೊಂಡು ಬಂದಿದ್ದು, ಇನ್ನು ಮುಂದೆಯೂ ಕೂಡ ಇದೇ ತರಹದ ವೇದಿಕೆಯನ್ನು ಕೊಟ್ಟು ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ನಮ್ಮ ಕಲಾವಿದರ ರಕ್ಷಣಾ ವೇದಿಕೆಯಿಂದ ಆಗುತ್ತದೆ ಎಂದು ಹೇಳಿದರು. ಪ್ರಶಸ್ತಿ ಕೊಟ್ಟರೆ ಅವ್ರಿಗೊಂದು ಅದನ್ನು ಹೇಳ್ಕೊಂಡು 4 ಜನ ತಿರುಗಾಡ್ಕೊಂಡು ಅವ್ರಿಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟಂತ ಕೊಡಬೇಕು. ಅಂತ ಕೆಲಸ ಅವ್ರು ಮಾಡ್ತಾ ಇರೋದು ಯಾವ್ದು ಅಂದ್ರೆ, ಇವತ್ತು ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆಯ ನಮ್ಮ ಸುರೇಶ್ ವಾಗ್ಮೋಡಿ ಸರ್ ಮಾಡ್ತಾ ಇದ್ದಾರೆ. ಅವರಿಗಿಂತ ನಮ್ಮೆಲ್ಲರ ಪರವಾಗಿ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಪರವಾಗಿ ತುಂಬಾ ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಅವ್ರೊಂದು ದೊಡ್ಡ ಹಬ್ಬ ಇದೆ ಇವಾಗ, ಅವ್ರದ್ದು ನಮ್ದು ದೊಡ್ಡ ಹಬ್ಬನೇ ಅದು. ಎಲ್ಪ ಅಂದ್ರೆ ಉಳಿದಂತೆ ಮಾಯಂದ್ರಾಯ ಕೇಳ್ಬೋದು, ಉಳಿದಂತೆ ಮಾಯಂದ್ರಾಯನ ನಾಳೆ ದೊಡ್ಡ ಕಾರ್ಯಕ್ರಮ ಆಗ್ತೈತೆ. ಅಲ್ಲಿ ಏನಂದ್ರೆ ಸುಮಾರು 7 ಕಳಸಗಳ ಒಂದು ದೇವಸ್ಥಾನ ಇರ್ಬೋದು. ಅಲ್ಲಿ ಯುಗಾದಿ ಪಾಡ್ಯ ರಾತ್ರಿ ನೀವು ಯಾರಾದ್ರೂ ಪರಿಚಯ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿ ಏನಪ್ಪ ಅಂತಂದ್ರೆ ಅಲ್ಲಿ ನಡೀತಾ ಇರೋದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ಸಾರ್ವಜನಿಕ ಮಹಿಳೆಯರಿಂದ ಪ್ರವಾಹದಲ್ಲಿ ಸಿಲುಕಿದ ಜನರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯತಿಗೆ ಹಾಕಿದ ಬೀಗವನ್ನು ತೆಗೆದಿದ್ದಾರೆ. ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಜನರಿಗೆ ಅನ್ಯಾಯ ಆಗಿದ್ದು ನಿಜ ಅದನ್ನು ಸರಿಪಡಿಸಿ ನ್ಯಾಯ ಒದಗಿಸಿ ಯಾವುದೇ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಪ್ರಾಮಾಣಿಕವಾಗಿ ಮಾಡಿಕೊಡುತ್ತೇವೆ ಎಂದು ಹೇಳಿದ್ದರಿಂದ ಶನಿವಾರ ರಾತ್ರಿ ಸಾರ್ವಜನಿಕ ಮಹಿಳೆಯರಿಂದ ಬೀಗ ತೆಗೆಯಲಾಯಿತು. ಯಾರಾದ್ರು ಪಂಚರ ಇಲ್ಲಿ ಇವರು ಅಧ್ಯಕ್ಷರ ಬರ್ಲ ಕೀಲಿ ಹಾಕೋರಿ, ಇನ್ನು ನೀವು ಹಾಕೋರಿ. ಸರ್ ನಮಸ್ಕಾರ. ಬೆಳಕಿನ ಹಬ್ಬ ದೀಪಾವಳಿ ಮತ್ತೆ ಹಲವು ಮಕ್ಕಳ ಅಂಧಕಾರಕ್ಕೆ ಕಾರಣವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಟಾಕಿ ಹಬ್ಬಕ್ಕೆ ಕೇವಲ 2 ದಿನದಲ್ಲಿ ಬರೋಬ್ಬರಿ 40 ಮಕ್ಕಳು ಗಾಯಗೊಂಡಿದ್ದಾರೆ. ಹೌದು, ದೀಪಾವಳಿ ಹಬ್ಬದ ಖುಷಿಯಲ್ಲಿ ಪಟಾಕಿ ಸಿಡಿಸುವ ವೇಳೆ ವಿವಿಧೆಡೆ ಸಂಭವಿಸಿದ ಅವಘಡದಲ್ಲಿ ಮಕ್ಕಳು ಸೇರಿ ಸುಮಾರು 40 ಹೆಚ್ಚು ಜನರು ಗಾಯಗೊಂಡಿರುವ ಘಟನೆ ನಡೆದಿದೆ. ಮೂಲಗಳ ಪ್ರಕಾರ ಪಟಾಕಿ ಸಿಡಿದು 8 ಮಂದಿಯ ಕಣ್ಣಿಗೆ ಹಾನಿಯಾಗಿದ್ದು ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಸೋಮವಾರ 10 ಕ್ಕೂ ಅಧಿಕ ಮಂದಿಯ ಕಣ್ಣಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯೊಂದರಲ್ಲಿ ಅಕ್ಟೋಬರ್ 26 ರಿಂದ 28 ರೊಳಗೆ ಸುಮಾರು 40 ಗಾಯಾಳುಗಳು ದಾಖಲಾಗಿದ್ದಾರೆ. ಅವರಲ್ಲಿ ಇಬ್ಬರ ಕಣ್ಣಿನ ರಿಟೇನ್ ಆಗಿ ಹಾನಿಯಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇನ್ನು ಯಶವಂತಪುರ ಹಾಗೂ ಬನ್ನೇರುಘಟ್ಟ ನಾರಾಯಣ ನೇತ್ರಾಲಯಗಳಲ್ಲಿ 10 ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆ ಪಡೆದು ಮನೆಗೆ ಮರಳಿದ್ದಾರೆ. ಅಂತೆಯೇ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ 10 ಮಂದಿ ದಾಖಲಾಗಿದ್ದು ಬನಶಂಕರಿಯ ಅಗರ್ವಾಲ ಕಣ್ಣಿನ ಆಸ್ಪತ್ರೆಯಲ್ಲಿ 1 ಮಗು ಚಿಕಿತ್ಸೆಗೆ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ತಮಿಳುನಾಡಿನ ತಿರುಚ್ಚಿಯಲ್ಲಿ
ಕಳೆದ 3 ದಿನಗಳಿಂದ ಕೊಳವೆ ಬಾವಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ 2 ವರ್ಷದ ಬಾಲಕ ಸುಜಿತ್ನ ಜೀವಂತವಾಗಿ ಹೊರತೆಗೆಯುವ ಕಾರ್ಯಾಚರಣೆ ವಿಫಲವಾಗಿದೆ. ಮಂಗಳವಾರ ಮುಂಜಾನೆ ಬಾಲಕನ ಕೊಳೆತ ದೇಹವನ್ನು ಹೊರತೆಗೆಯಲಾಗಿದೆ ಎಂದು ಅಧಿಕಾರಿಗಳು ಪ್ರಕಟಿಸಿದ್ದಾರೆ. ಬಾಲಕನ ರಕ್ಷಣೆಗೆ ಅಧಿಕಾರಿಗಳು ಸಕಲ ಪ್ರಯತ್ನ ಮಾಡಿದರು. ಕೊಳವೆ ಬಾವಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿದ್ದ ಬಾಲಕನ ದೇಹ ಪತ್ತೆಯಾದ ತಕ್ಷಣ ಅಗೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಲಕನನ್ನು ಸುರಕ್ಷಿತವಾಗಿ ಹೊರತೆಗೆಯಲು ಇನ್ನು ಸುಮಾರು 12 ಗಂಟೆಗಳ ಕಾರ್ಯಾಚರಣೆ ಬೇಕಾಗಬಹುದು ಎಂದು ಅಧಿಕಾರಿಗಳು ಸೋಮವಾರ ರಾತ್ರಿ ಹೇಳಿಕೆ ನೀಡಿದರು. ಆದರೆ ಶವ ಕೊಳಿತ ವಾಸನೆಯಿಂದ ಬಾವಿಯಿಂದ ಬಂದ ಹಿನ್ನೆಲೆಯಲ್ಲಿ ಬಾಲಕ ಮೃತಪಟ್ಟಿರುವುದು ಖಚಿತ ಎಂಬ ತೀರ್ಮಾನಕ್ಕೆ ಬರಲಾಯಿತು. ಬಳಿಕ ಸುಜಿತ್ ವಿಲ್ಸನ್ ದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು ಎಂದು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಜೆ ರಾಧಾಕೃಷ್ಣನ್ ಅವರು ವಿವರಿಸಿದ್ದಾರೆ. ಪಾಳು ಕೊಳವೆ ಬಾವಿ ಸಮೀಪ ಶುಕ್ರವಾರ ಸಂಜೆ ಆಟವಾಡುತ್ತಿದ್ದಾಗ ಸುಜಿತ್ ವಿಲ್ಸನ್ ಕೊಳವೆ ಬಾವಿಗೆ ಬಿದ್ದಿದ್ದ. ಕಲ್ಲು ಬಂಡೆಗಳಿಂದ ಕೂಡಿದ ಕಡಿದಾದ ಪ್ರದೇಶವಾಗಿದ್ದರಿಂದ ಮತ್ತು ಸುರಂಗ ತೋಡುವ ಸಂಕೀರ್ಣ ಪ್ರಕ್ರಿಯೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆ ನಿಧಾನವಾಗಿತ್ತು. ಸುಮಾರು 26 ಅಡಿಯಷ್ಟು ಕೆಳಗೆ ಬಾಲಕ ಸಿಕ್ಕಿ ಹಾಕಿಕೊಂಡಿದ್ದ. ಆದರೆ ಅಗ್ಗದ ಮೂಲಕ ಬಾಲಕನನ್ನ ಮೇಲಕ್ಕೆತ್ತುವ ಪ್ರಯತ್ನದ ವೇಳೆ ಬಾಲಕ 70 ಅಡಿ ಆಳಕ್ಕೆ ಕುಸಿದಿದ್ದ. ಬೆಳಗಾವಿ ಜಿಲ್ಲೆಯ ಸುಳೆಬಾವಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ತಾಲೂಕು ಮಟ್ಟದ ಕಲಾಶ್ರೀ ಪ್ರಶಸ್ತಿಯಲ್ಲಿ ಮಕ್ಕಳು ಭಾಗವಹಿಸಿದರು. ಶಾಲೆಯ ಮಕ್ಕಳು ಪ್ರತಿಯೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಅದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಎಲ್ಲಾ ಮಕ್ಕಳು ಪ್ರಧಾನ ಗುರುಗಳಾದ ವಿಸಿ ಬಿರಾದರ್, ಅಧ್ಯಕ್ಷರು, ಎಲ್ಲಾ ಗುರುಗಳು, ಗುರುಮಾತೆಯರು ಅಭಿನಂದಿಸಿದ್ದಾರೆ. ಸಂಜಯ್ ಕುಮಾರ್ ದೊಡ್ಮನಿ ಹಾಗೂ ರಿಜ್ವಾನ್ ಗುರುಗಳು ಮಾರ್ಗದರ್ಶನ ನೀಡಿದ್ದಾರೆ. ವಿದ್ಯಾರ್ಥಿಗಳು ಸುಷ್ಮಿತಾ ಚೌಗುಲೆ, ಸಂಕೇತ್, ರಮ್ಯಾ ಹೊಸ್ಮನಿ, ಭಾವನಾ, ಅಂಕಿತಾ, ಶಾರದಾ, ನದಾಫ್, ಬಡಿಗೇರ್ ಇವರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಡೆದು ವಿಜಯಶಾಲಿಯಾಗಿದ್ದಾರೆ. ಎಂಎಂಪಿಎಸ್ಸದ ಜನರ ಸೇವಾ ಸಂಸ್ಥೆ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದಾರೆ. ಮಾಜಿ ಶಾಸಕ ರಮೇಶ್ ಬುಸ್ನೂರ್ ಸಿಂದಗಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಂಸಿ ಮನಗುಳಿ ವಿರುದ್ಧ ಗುಡುಗಿದ್ದಾರೆ. ಶಾಸಕ ಎಂಸಿ ಮನಗುಳಿ ಹಾಗೂ ಅವರ ಪುತ್ರ ಸರ್ಕಾರಿ ಜಾಗವನ್ನು ಶಿಕ್ಷಣದ ಹೆಸರಿನಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶಿಕ್ಷಣಕ್ಕಾಗಿ ಕೊಟ್ಟ ಜಾಗವನ್ನು ಮಾರಿಕೊಂಡಿದ್ದಾರೆ, ಶೀಘ್ರವೇ ದಾಖಲಾತಿಗಳನ್ನು ಕೊಡುತ್ತೇನೆ ಎಂದರು. ನಾನು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಪಡಿಸಿಲ್ಲ. ಅಭಿವೃದ್ಧಿ ಆಗುತ್ತೆ ಅಂದ್ರೆ ನಾನು ಯಾಕೆ ಅಡ್ಡಿ ಮಾಡಲಿ? ನಾನು ಜೊತೆಯಲ್ಲಿ ನಿಲ್ಲುತ್ತೇನೆ. ಅದನ್ನು ಬಿಟ್ಟು ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ನಾನು ಶಾಸಕನಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ, ಅದು ಜನರಿಗೂ ಗೊತ್ತಿದೆ ಎಂದರು. ಶಾಸಕರು ಸುಳ್ಳು ಆರೋಪ ಮಾಡೋದು ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಲಿ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ಡಂಬಳ, ಬಿಆರ್ ಎಂಟಮನ, ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು. ಅಭಿವೃದ್ಧಿಗೆ ಪುತ್ತೂರು ಅಡ್ಡಗಾಲ ಹಾಕುತ್ತಿದ್ದಾರೆ ಎಂಬ ನೇರ ಆರೋಪವನ್ನು ಮಾಡಿದ್ದಾರೆ. ಅವರ ಆರೋಪದಲ್ಲಿ ಏನಾದರೂ ಪೂರಕ ದಾಖಲೆಗಳಿದ್ದರೆ ಇವತ್ತು ಬಹಿರಂಗಪಡಿಸಬೇಕಂತ ನನ್ನ ಇವತ್ತು ನಿಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅವರೇ ಇವತ್ತು ಅನೇಕ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಪಡಿತರ ಅಂಗಡಿಗಳನ್ನು ಚೇಂಜ್ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಹಂದಿನೂರು ಇರ್ಬೋದು, ಸಾಸಾವಳ ಇರ್ಬೋದು, ಕೈನೂರು ಗ್ರಾಮಗಳಲ್ಲಿ ಅದರ ಜೊತೆಗೆ ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿಯ ಸಂಸ್ಥೆಗೆ ಹೆಸರಿನಲ್ಲಿ ಹಿಂದೆ ದಾನ ಮಾಡಿದಂತ ಅಂಬೇಡ್ಕರ್ ಮೂರ್ತಿ ಮುಂದೆ ಇರುವಂತ ಜಾಗ, ಇವತ್ತು ಉಪ್ಪಿನ ಬಿಲ್ಡಿಂಗ್ ಕಟ್ಟಲ್ಲ ಆ ಜಾಗ, ಇವತ್ತು ದಾನ ಮಾಡಿದಂತ ಜಾಗ, ಇವತ್ತು ಫ್ಲಾಟ್ ಹಾಕಿ ಮಾಡ್ಕೊಂಡ್ಬಿಟ್ರು. ಮತ್ತೆ ನಮ್ಮ ಸುಣಗಾರ ಮನೆ ಮುಂದೆ ಇರುವಂತ ಅದು ವಿರಕ್ತ ಮಠದ ಹಿಂದೆ ಇರುವಂತ ಜಾಗ, ಅದು ದಾನ ಮಾಡಿದ್ದೆ, ಅದು ಮಾಡ್ಕೊಂಡ್ಬಿಟ್ರು. ಇದ್ರು ಅದೇ ರೀತಿ ಒಳಗ ಸಂಸ್ಥೆ ಹೆಸರಿನಲ್ಲಿ ಬೇರೆ ಕಡೆ ಇದು ಆ ತಹಸೀಲ್ದಾರ ಕಚೇರಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಇದ್ರು ಸಂಸ್ಥೆ ಹೆಸರಿನಲ್ಲಿ ಕಬಳಿಸುವಂತ ಹುನ್ನಾರ ಆಗಿದ್ದಾರೆ ಹಿಂದಡಿಗೆ ಅಂತ ನಾನು ನೇರವಾಗಿ ಆರೋಪವನ್ನು ಮಾಡಿದೆ. ಏನಾದರೂ ವಿರೋಧ ಪಕ್ಷ ವ್ಯಕ್ತಪಡಿಸಿ ದಾಖಲೆಗಳ ಮುಖಾಂತರ ಬರಲಿ. ಆರ್ಕಿಟೆಕ್ಟ್ ಕಚೇರಿಯಲ್ಲಿ ರವಿವಾರದಂದು ಅತಿ ವಿಜೃಂಭಣೆಯಿಂದ ಬೆಳಕಿನ ಹಬ್ಬವಾದ ದೀಪಾವಳಿ ಹಬ್ಬವನ್ನು ಆಚರಿಸಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನು ಆಚರಿಸಿದರು. ನಗರ ಸೇರಿದಂತೆ ಜಿಲ್ಲೆಯೆಲ್ಲೆಡೆ ರವಿವಾರ ಹಾಗೂ ಸೋಮವಾರ ಸಾರ್ವಜನಿಕರು ಸಂಭ್ರಮದಿಂದ ಆಚರಿಸಿದರು. ಬೆಳಕಿನ ಹಬ್ಬದ ಪ್ರಯುಕ್ತ ಮೂಡಲಗಿ ಪಟ್ಟಣದಲ್ಲಿ ಮಾರುಕಟ್ಟೆಯಲ್ಲಿ ಹೂವಿನ ವ್ಯಾಪಾರ, ಹಣ್ಣು, ತರಕಾರಿ ಹಾಗೂ ಬಾಳೆಎಲೆ ವ್ಯಾಪಾರ ಜೋರಾಗಿ ಇತ್ತು. ಪಟ್ಟಣದ ಶ್ರೀ ಕಲ್ಮೇಶ್ವರ ವೃತ್ತ, ವಿವಿಧ ರಸ್ತೆ ಸೇರಿದಂತೆ ನಾನಾ ಕಡೆ ಪಟಾಕಿ ಅಂಗಡಿಗಳ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತು ನಾನಾ ರೀತಿಯ ಸಿಡಿಮದ್ದು ಮತ್ತು ಮಣ್ಣಿನ ಹಣತೆಗಳನ್ನು ಕೊಂಡುಕೊಳ್ಳುವ ದೃಶ್ಯ ಕಂಡುಬಂತು. ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡಿದರು. ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಶಿವ ಬೋಧರಂಗ ದೇವಾಲಯದಲ್ಲಿ ಬೆಳಗ್ಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪಟ್ಟಣದ ನಾನಾ ಉಣಿಯಲ್ಲಿ ಗಣೇಶ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ, ಮಂದಿರ ಸೇರಿದಂತೆ ನಾನಾ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಇನ್ನು ಅಂಗಡಿಗಳಲ್ಲಿಯೂ ಕೂಡ ದೀಪಾವಳಿ ಹಬ್ಬವನ್ನು ವಿಜೃಂಭಣೆ
ಸಂಭ್ರಮದಿಂದ ಆಚರಿಸಿದರು. ಗ್ರಾಮದಲ್ಲಿನ ಸಾರಾಯಿ ಅಂಗಡಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ನಡೆದಿದೆ. ಇಳಕಲ್ ತಾಲೂಕಿನ ಕರಡಿ ಮತ್ತು ಪೋಚಾಪುರ ಗ್ರಾಮದ ಮಾರ್ಗ ಮಧ್ಯದಲ್ಲಿ ಕಳೆದ 2 ವರ್ಷದ ಹಿಂದೆ ಸರ್ಕಾರಿ ಸ್ವಾಮ್ಯದ ಸಾರಾಯಿ ಅಂಗಡಿ ಒಂದನ್ನು ತೆರೆಯಲಾಗಿದೆ. ಸಾರಾಯಿ ಅಂಗಡಿ ಮಾರ್ಗದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು ಮತ್ತು ಮಹಿಳೆಯರು ಕುಡುಕರ ಕಾಟದಿಂದ ಆ ಮಾರ್ಗದಲ್ಲಿ ಸಂಚಾರ ಮಾಡುವುದು ಕಷ್ಟವಾಗಿದೆ. ಆ ರಸ್ತೆಯಲ್ಲಿ ಹೋದಾಗಲೂ ತುಂಬಾ ತೊಂದರೆಯಾಗಿದೆ. ಹೆಚ್ಚಿನ ಸಂಖ್ಯೆಯ ಕುಡುಕರು ಕುಡಿದ ಅಮಲಿನಲ್ಲಿ ವಿದ್ಯಾರ್ಥಿ ಮತ್ತು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದ್ದು ಶಾಲೆಯ ಕೊಠಡಿ ಮುಂಭಾಗ ಕುಡಿದ ಆವರಣದಲ್ಲಿ ಕುಡಿದ ಬಾಟಲಿಗಳು, ಪ್ಲಾಸ್ಟಿಕ್ ಹಾಳೆಗಳನ್ನು ಶಾಲೆಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಅದು ಶಾಲಾ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕೂಡಲೇ ಸಾರಾಯಿ ಅಂಗಡಿ ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಹಲವು ಬಾರಿ ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಹುನಗುಂದ ಅಬಕಾರಿ PSI ಫೋನ್ ಕರೆಗಳ ಮೂಲಕ ಸಮಸ್ಯೆ ತಿಳಿಸಿದರೆ ನೀವು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡಿದ್ರು ಅಷ್ಟೇ, ಅದನ್ನ ಬೇರೆಡೆ ಸ್ಥಳಾಂತರಿಸಲು ಆಗಲ್ಲ. ನೀವು ಏನ್ ಮಾಡ್ತೀರಾ ಮಾಡಿ ಎಂದು ದುರ್ವರ್ತನೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಬಲ ನೀಡಿದ್ದು ಅಂಗಡಿ ಸ್ಥಳಾಂತರಿಸದೆ ಹೋದರೆ ಗ್ರಾಮಸ್ಥರ ಜೊತೆ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲ, ಒಬ್ರು ಮಹಿಳೆಯರ್ಗೆ ಹಿಂಗೆ ಮಾಡ್ತಾರಂದ್ರೆ ನಾವು ಅದಕ್ಕೆ ಏನು ಕ್ರಮ ತಗೋಬೇಕು? ನಾವು ತಗೊಂತೀವಿ ಅಮ್ಮ. ಭಗವಾನ್ ಮಹಾವೀರ ನಿರ್ವಾಣ ಕಲ್ಯಾಣ ದೀಪೋತ್ಸವದ ಸಮಾರಂಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಭಾಗವಹಿಸಿದರು. ಭಗವಾನ್ ಮಹಾವೀರ ನಿರ್ವಾಣ ಕಲ್ಯಾಣ ದೀಪೋತ್ಸವ ಸಮಾರಂಭದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಗವಹಿಸಿ ಆಚಾರ್ಯ ಶ್ರೀ ಕುಲರತ್ನ ಭೂಷಣ ಮುನಿಗಳ ದರ್ಶನವನ್ನ ಪಡೆದು ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಮತ್ತು ಮಹಾನಗರ ಪಾಲಿಕೆಯವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 2 ಅದ್ದೂರಿಯಾಗಿ ನಾಡಹಬ್ಬ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೀರಭದ್ರ ಸಿಂಪಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 2 ಮತ್ತು 3 ಕನ್ನಡ ಭವನದಲ್ಲಿ ನಾಡಹಬ್ಬ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಮೊದಲು ಆದ್ಯತೆ ನೀಡಲಾಗಿದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಕವಿಗಳು, ಗಾಯಕರು, ಕಲಾವಿದರಿಗೆ ಆಹ್ವಾನ ನೀಡಲಾಗಿದೆ. ಕಾವ್ಯಕುಂಚ ಗಾಯನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬರಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರು ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಅಧ್ಯಕ್ಷತೆ ಸ್ಥಾನ ವಿಧಾನ ಪರಿಷತ್ ಸದಸ್ಯರು ಬಿಜಿ ಪಾಟೀಲ್ ಅವರಿಗೆ ಆಹ್ವಾನಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ವೀರಭದ್ರಪ್ಪ ಸಿಂಪಿ ತಿಳಿಸಿದ್ದಾರೆ. ಯಾಕಂದ್ರೆ ಹಿಂದೆ 5 ವರ್ಷ ಆದಾಗ ನಾನು ಅದು ರಂಗಮಂದಿರ ಕೆಳಾಂತ ಸ್ಥಾನ ಪೂರ್ಣಗೊಳಿಸಿದ್ದೆ, 10 ವರ್ಷ ಆದಾಗ ಸುವರ್ಣ ಭವನವನ್ನು ಪೂರ್ಣಗೊಳಿಸಿದ್ದೆ, ಈಗ 11ನೇ ವರ್ಷ ಅವಧಿಗೆ ನನಗೆ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಕೊಡುಗೆಯನ್ನು ನಾನು ಜಿಲ್ಲೆಯ ಜನತೆಗೆ ಈ ಭಾಗಕ್ಕೆ ಕೊಟ್ಟಿದ್ದೇನೆ. ಅದರ ಜೊತೆಗೆ ನಾಡಹಬ್ಬ ನಾವು ವಿಶಿಷ್ಟತೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕವಿಗಳ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಆ ಕವಿಗಳಿಗೆ ಕಲಾವಿದರು ಅಂದರೆ ಕವಿ, ಕಲಾವಿದ ಮತ್ತು ಗಾಯಕ 3 ಮಂದಿಗೆ ಒಂದು ವೇದಿಕೆ ಮೇಲೆ ಕೂಡಿಸ್ತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ನಾವು 2005 ಮಾಡ್ಕೊತ ಬಂದಿದ್ದನ್ನು ಈ ವರ್ಷನೂ ಕೂಡ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕಲಾವಿದರು ನಾವು ಭಾಳ ಅಲಕ್ಷ್ಯ ಮಾಡ್ತಿದ್ದೆವು, ಹಂಗಾಗಿ ಆ ಕಲಾವಿದರಂತ ಏನು ಸಾಹಿತಿಗಳದೇ ಸಾಹಿತ್ಯ ಪರಿಷತ್ ಆಗ್ತದ್ರಿ ಅಂದರು. ದೀಪಾವಳಿ ಹಬ್ಬದ ಪ್ರಯುಕ್ತ ಬಂಜಾರ ಸಮಾಜದ ಯುವತಿಯರು ಬಂಜಾರ ಸಂಸ್ಕೃತಿಯಂತೆ ಬಂಜಾರ ನೃತ್ಯ ಮಾಡಿ ಮನಮೋಹಕವಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿದರು. ಕಲಬುರಗಿ ನಗರದ ಕಾಳನೂರು ತಾಂಡಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. 1 ತಿಂಗಳಿನಿಂದ ಪ್ರತಿ ರಾತ್ರಿ 2 ಗಂಟೆಗಳ ಕಾಲ ನೃತ್ಯ ಮಾಡಿ ದೀಪಾವಳಿ ಹಬ್ಬದಂದು ಪ್ರತಿ ಮನೆ ಮನೆಗೆ ಹೋಗಿ ದೀಪ ಬೆಳಗುವ ಮೂಲಕ ಪ್ರತಿಯೊಂದು ಮನೆಯಲ್ಲಿ ದೀಪದಂತೆ ಆ ದೇವರು ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಬಂಜಾರ ಮೇರಾಗೀತೆ ಹಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಗುತ್ತದೆ ಮತ್ತು ಮರುದಿನ ಗೋಧನ್ ಪೂಜೆ ಮಾಡಿ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ ಎಂದು ಬಂಜಾರ ಸಮಾಜದ ಯುವಕಿ ಮಾತನಾಡಿ ತಿಳಿಸಿದರು. ಹಚ್ಚತೀವ್ರಿ, ಊರ್ ತಾಟ ಎಲ್ಲ ತಿರುಗಾಡ್ತೀವ್ರಿ, ಮತ್ತು ನಮ್ಮ ಕಾಕ ಎಲ್ಲ ಇಲ್ಲೆಲ್ಲ ಟೆಂಟ್ ಹಾಕ್ಸರಿ, ತಲೆಗೆಲ್ಲ ಕ್ಲೀನ್ ಮಾಡ್ಸರಿ, ಮತ್ತು ಸ್ಪೀಕರ್ DJ ಹಚ್ಚರಿ, ಬೆಂಜೋ ಅವ್ರ ಕಣಿದೆ ಅದರಿ, ಮತ್ತು
ಎಲ್ಲ ರಾತ್ರಿ ತಿರ್ಗಾಡ್ತೀವಿ ರೀ ಊರ. ಮತ್ತೆ ನಾಲ್ಕು ತಕ ಡ್ಯಾನ್ಸ್ ಮಾಡ್ತೀವಿ ರೀ ಇಲ್ಲೇ ಇಲ್ಲೇ ಗುಡಿ ಮುಂದೆ ರೀ. ಮತ್ತೆ ಬೆಳಗ್ಗೆ ಬೆಳಗ್ಗೆ ಈಗೆಲ್ಲ ಹೂವು ತರ್ತಾರೆ ರೀ ಹುಡುಗರಿಗೆ, ಇಬ್ಬರಿಗೆ ಹುಡುಗರಿಗೆ ಹಚ್ಚಿ ಹೂವು ತರಿಸ್ತಾರೆ ರೀ. ಮತ್ತೆಲ್ಲ ಊರೆಲ್ಲ ಗ್ರಾಮದ ಮುಖಂಡರು ಹಾಗೂ ಸಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂತೋಷ್ ರಾಠೋಡ್ ಅವರು ಮಾತನಾಡಿ, ಬಂಜಾರ ಸಮಾಜದಿಂದ ದೀಪಾವಳಿ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ತಾಂಡದಲ್ಲಿ ವಾಸವಾಗಿರುವ ಪ್ರತಿಯೊಂದು ಮನೆಯ ಬಾಲಕಿಯರು ಮತ್ತು ಯುವತಿಯರು ಸೇರಿ ದೀಪಾವಳಿ ಹಬ್ಬದಂದು ಮನೆ ಮನೆಗೆ ಹೋಗಿ ಪೂಜೆ ಮಾಡುತ್ತಾರೆ ಮತ್ತು ಮರುದಿನ ಗೋಧನ್ ಪೂಜೆ ಮಾಡುವ ಮೂಲಕ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಲಕ್ಷ್ಮೀ ಪೂಜೆ ಮಾಡಿ ಆಮೇಲೆ ಪ್ರತಿ ಮನೆ ಮನೆ ಹೋಗಿ ದೀಪ ಬೆಳಗಿ ಮತ್ತು ಬೆಳಗ್ಗೆ ಎಲ್ಲರಿಗೆ ಹಾಡುತ್ತಾ ಬೆಳಗ್ಗೆ ಹಳ್ಳಕ್ಕೆ ಹೋಗಿ ಹೂವು ಥರ ಥರದ ಹೂವುಗಳು ತಂದು ಕೆಸಿ ಮನೆ ಮನೆಗೆ ಹೋಗಿಸಿ ಗೋಧನ ಪೂಜೆಯನ್ನು ಮಾಡಿ ಎಲ್ಲ ದೇವರು ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ಎಲ್ಲರಿಗೂ ಒಳ್ಳೆಯದಿರಲಿ ಅಂತ ಕೆಸಿ ಹಾರೈಸುತ್ತಾ ಎಲ್ಲರ ಹಾಡಿನ ಮುಖಾಂತರ ಈ ನಮ್ಮ ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರು ಜಿತೇಂದ್ರ ರಾಠೋಡ್, ಆಕಾಶ್ ರಾಠೋಡ್ ಸೇರಿದಂತೆ ಅನೇಕ ಬಾಲಕಿಯರು ಮತ್ತು ಯುವತಿಯರು ಪಾಲ್ಗೊಂಡರು. ಇದೇ ವೇಳೆ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.